ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಇಸ್ ಪ್ರಿಯಾಂಕಾ ವ್ಲಾಗ್ಸ್. ಹೋಪ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ಕಂಟೆಂಟ್ ಬಂದು ಪಾಸಿಟಿವಿಟಿ ಬಗ್ಗೆ. ಸೊ ಪಾಸಿಟಿವಿಟಿ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಏನಪ್ಪ ಈ ಟಾಪಿಕ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಇದರಲ್ಲಿ ಒಂದು ಲಾ ಆಫ್ ಅಟ್ರಾಕ್ಷನ್. ಸೊ ಲಾ ಆಫ್ ಅಟ್ರಾಕ್ಷನ್ ಹೇಗಂತಂದರೆ, ನಾವೇನು ಕೊಡ್ತೀವಿ ಇನ್ ರಿಟರ್ನ್ ನಮ್ಗೆ ಅದು ಸಿಗುತ್ತೆ ಅಂತ. ಈಗ ನಾವು ಯಾರಿಗೆ ಒಂದು ಖುಷಿಯಾಗಿ ಮಾತನಾಡಿದ್ರೆ ಅವ್ರಿಗೆ ನಮ್ಮ ಮೇಲೆ ಎಷ್ಟೇ ಸಿಟ್ಟಿದ್ರು ಅವ್ರು ಖುಷಿಯಾಗೇ ನಮ್ಮ ಜೊತೆ ಮಾತಾಡ್ತಾರೆ. ನಾವು ರಫಾಗಿ ಮಾತನಾಡಿದ್ರು ಅವರು ರಫ್ ಆಗೇ ನಮಗೆ ಸಿಗುತ್ತೆ. ಸೊ ನಾವು ಏನು ಕೊಡ್ತೀವಿ ನಮ್ಗೆ ರಿಟರ್ನ್ ಅದು ಸಿಗುತ್ತೆ ಅಂತ. ಸೊ ಇದು ಲಾ ಆಫ್ ಅಟ್ರಾಕ್ಷನ್ ಹೇಗೆ ಅಂತಂದರೆ, ಯೂನಿವರ್ಸ್ಗೆ ನಾವು ಥ್ಯಾಂಕ್ಫುಲ್ ಆಗಿರೋದು, ಗ್ರ್ಯಾಟಿಟ್ಯೂಡ್ನ ತೋರಿಸೋದಾಗಿರ್ಬೋದು. ಈಗ ಎಷ್ಟೊಂದು ಸಾರಿ ನಮ್ಮ ಮನೇಲಿ ಎಷ್ಟೇ ದುಡ್ಡಿದ್ರು ಇಲ್ಲ ಇಲ್ಲ ಅಂತ ಇರ್ತೀವಿ. ಸೊ ಆ ದುಡ್ಡು ಏನಾಗುತ್ತೆ, ಇಲ್ಲ ಇಲ್ಲ ಅಂತಲೇ ಖರ್ಚಾಗ್ತಾನೆ ಇರುತ್ತೆ. ಸೊ ನಮ್ಮ ಹತ್ರ ಇವಾಗ 1 ರೂಪಾಯಿ ಇದ್ರೂ ನಮ್ಮ ಹತ್ರ 1 ರೂಪಾಯಿ ಇದೆಯಲ್ವಾ, ಆ ಒಂದು ಖುಷಿ ಇರಬೇಕು. ಅಂದರೆ ಒಂದು ಆ 1 ರೂಪಾಯಿಗೆ ನಾವು ಗ್ರೇಟ್ಫುಲ್ ಆಗಿರಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಏನೂ ಇರೋದಿಲ್ಲ, ಇದೆ ಅಂದರೆ ನಮ್ಮ ಹತ್ರ ಎಲ್ಲನೂ ಇರುತ್ತೆ. ಸೊ ಎಷ್ಟೊಂದು ಜನ ಮನಸ್ಸಲ್ಲಿ ಪಾಸಿಟಿವಿಟಿ ಬಗ್ಗೆ ಎಷ್ಟೇ ಜನ ಹೇಳಿದ್ರು ಅವರು ಆ ಮೂಮೆಂಟಲ್ಲಿ ಹಾಂ ಇರಬೇಕು. ಯಾಕಂದರೆ ನಾನು ಅದರಲ್ಲಿ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಅಷ್ಟೇ ನಾನು ಇರಬೇಕು ಅಂತ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀನಿ. ಬಟ್ ಒಂದಷ್ಟು ಟೈಮ್ ಆದಮೇಲೆ ಏನಾಗುತ್ತೆ, ಆ ಒಂದು ಸಿಚುವೇಶನ್ನು ಅಥವಾ ಆ ಒಂದು ಸಂದರ್ಭನೋ ಏನೋ ಒಂದು ನಮ್ಮ ಮೈಂಡ್ನ ಈಸಿಯಾಗಿ ಡೈವರ್ಟ್ ಮಾಡಿಬಿಟ್ಟು ನಾವು ಆ ಪಾಸಿಟಿವಾಗಿ ಇರೋದಿಲ್ಲ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಎಲ್ಲ ಸಿಚುವೇಷನಲ್ಲೂ ಪಾಸಿಟಿವಿಟಿ ಆ್ಯಂಗಲಿಂದ ನೋಡಿ ನಿಮಗೆ ಆ ಟೈಮಲ್ಲಿ ಸಿಗೋವಂಥ ಮೈಂಡ್ಗೆ ಪೀಸ್ ಬೇರೆ ಥರ ಇರುತ್ತೆ. ಸೊ ಯಾವುದೇ ಒಂದು ಪಾಸಿಟಿವ್ ಸಿಚುವೇಷನಲ್ಲೂ ಏನೋ ಒಂದು ನೆಗೆಟಿವ್ ಥಾಟ್ ಮನುಷ್ಯ ಅಂದಮೇಲೆ ಸರ್ವೇ ಸಾಮಾನ್ಯ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ. ಆ ನೆಗೆಟಿವ್ನ ಓವರ್ಕಮ್ ಆಗಬೇಕು. ಓವರ್ಕಮ್ ಆಗಿ ಪಾಸಿಟಿವಿಟಿಯಿಂದ ನಿಮ್ಮ ಒಂದು ಏನು ಅಂತ ನೋಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಬಸ್ಸಿಗೆ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಇಟ್ಸ್ ಗುಡ್. ಆ್ಯಕ್ಚುಲಿ ಏನೋ ಒಂದು ಕೆಟ್ಟದ್ದು ಆಗೋದ್ರಿಂದ ನೀವು ತಪ್ಪಿಸ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದಲ್ವಾ. ಸೊ ಬೇಗ ಹೋಗಿ ಹತ್ರವಾಗಿ ಹೋಗಿ ಏನೋ ಒಂದು ಅಪಘಾತ ಆಯಿತು ಅನ್ನೋದಕ್ಕಿಂತ ನಿಧಾನಕ್ಕೆ ಹೋಗಿ ಏನೋ ಒಂದು ಒಳ್ಳೆಯದೇ ಆಯಿತು ಅಂತ. ಸೊ ಎಷ್ಟೊಂದು ವಿಷಯದಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಆ ಮೂಮೆಂಟ್ಗೆ ತಪ್ಪನಿಸಿದ್ರು ಒಂದಷ್ಟು ಅದು ಅದರಿಂದ ಒಂದು ಒಳ್ಳೆಯದೇ ಇರುತ್ತೆ ಅಂತ. ಸೊ ಅದು ಪಾಸಿಟಿವಿಟಿ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾವು ಏನು ಕೊಡ್ತೀವಿ ಇನ್ ರಿಟರ್ನ್ ನಮ್ಗೆ ಅದು ಸಿಗುತ್ತೆ ಅಂತ. ಆ್ಯಂಡ್ ಪ್ರತಿಯೊಂದಕ್ಕೂ ನಾವು ಗ್ರೇಟ್ಫುಲ್ ಆಗಿರಬೇಕು ಇರೋದಕ್ಕೆ. ನಮ್ಮ ಹತ್ರ ಇವಾಗ ಸ್ವಲ್ಪ ಇದ್ರೂ ಆ ಸ್ವಲ್ಪದಕ್ಕೇ ಖುಷಿ ಪಡಬೇಕು. ಅಯ್ಯೋ ಇಲ್ಲ 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 ಅಂತ ಇದ್ರೆ ಅದು ಫೈನಲಿ ಏನಾಗುತ್ತೆ, ಇಲ್ಲ ಅಂತಲೇ ಆಗುತ್ತೆ. ಸೊ ನಾನು ಈ ಟಾಪಿಕ್ನ ನನ್ನ ಲೈಫಲ್ಲಿ ನಿಜ ಎಕ್ಸ್ಪೀರಿಯನ್ಸ್ ಪಟ್ಟಿದ್ದೀನಿ. ಅಂದರೆ ನಾನು ಏನು ಅಂದ್ಕೊಂಡಿದ್ದೀನಿ, ನನಗೆ ಸಿಕ್ಕಿದೆ ಅದು. ಅಂದ್ಕೊಂಡಿದ್ದೆಲ್ಲ ಸಿಕ್ಕಿಲ್ಲ, ಒಂದು ಏನು ಇಷ್ಟಪಟ್ಟಿದ್ದೀನಿ ಅದು ಆಲ್ಮೋಸ್ಟ್ ಸಿಗ್ತಾ ಬರ್ತಾ ಇದೆ. ಸೊ ಏನೋ ಔಟ್ ಆಫ್ 10 ಅಂತ ಅಂದ್ರೂ ಆಲ್ಮೋಸ್ಟ್ ನನಗೆ 5 to 6 ಪಾಯಿಂಟ್ ಸಿಕ್ಕಿದೆ. ನಾ 4 ಮನುಷ್ಯ ಅಂದಮೇಲೆ ಇರುತ್ತಲ್ವಾ ಆಸೆ, ಸೊ ಅವು ಸಿಗುತ್ತೆ ನಿಧಾನಕ್ಕೆ. ಸೊ ನಾನು 2020 ಲಾಕ್ಡೌನ್ ಟೈಮಲ್ಲಿ ಹೀಗೆ ಒಬ್ಬರು ವೀಡಿಯೋದಲ್ಲಿ ನಾನು ನೋಡಿದೆ ಲಾ ಆಫ್ ಅಟ್ರಾಕ್ಷನ್. ಸೊ ಅದಾದಮೇಲೆ ನಾನು ಒಂದಷ್ಟು ಬುಕ್ಸ್ನ ಓದಿದೆ ಮತ್ತು ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ ಏನಿರುತ್ತೆ, ಯಾಕೆ ಎಲ್ಲರೂ ಲಾ ಆಫ್ ಅಟ್ರಾಕ್ಷನ್ ಅಂತ ಯಾಕೆ ಹೇಳ್ತಾರೆ ಅಂತ. ಸೊ ಅದಾದಮೇಲೆ ಕಲ್ತ್ಕೊಂಡೆ. ಸೊ ಇವಾಗ ಎಷ್ಟೊಂದು ಜನ ನಾವು ಇನ್ಸ್ಟಾಗ್ರಾಮ್ ಪೋಸ್ಟರ್ಸಲ್ಲೂ ನೋಡ್ತೀವಿ, ಗ್ರೇಟ್ಫುಲ್ ಇರಬೇಕು, ನಾವು ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು ಅಂತ. ದಟ್ ಈಸ್ ವಾಟ್ ಯೂನಿವರ್ಸಲ್ಗೆ ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು. ಎಷ್ಟು ಜನ ನಾವು ಇವಾಗ ಎಷ್ಟು ಖುಷಿಯಾಗಿರ್ತೀವಿ, ಸೊ ಎಷ್ಟೋ ಜನಕ್ಕೆ ಅಷ್ಟು ಸಿಗೋದಿಲ್ಲ. ಈಗ ಕಾಲೇಜ್ ಮಕ್ಕಳ ಕುರಿತ ನಾನು ಮಾತಾಡಿದ್ರು, ಪೇರೆಂಟ್ಸ್ ಹತ್ರ ಹೋಗಿ ನನ್ನ ಹತ್ರ ಶೂ ಇಲ್ಲ, ನನ್ನ ಹತ್ರ ಬ್ಯಾಗ್ ಇಲ್ಲ, ನನ್ನ ಹತ್ರ ಬುಕ್ಸ್ ಇಲ್ಲ, ಅದು ಇಲ್ದಿರ ಎಷ್ಟೋ ಜನ ಎಷ್ಟು ಒದ್ದಾಡ್ತಾ ಇರ್ತಾರಲ್ವ. ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಆಪ್ಷನಲ್ ಅವು ಇರಲೇಬೇಕು ಅಂತ ಏನಿಲ್ವಲ್ಲ. ಸೊ ಇರೋದ್ರಲ್ಲಿ ಖುಷಿ ಪಡಿ, ಯಾವುದೇ ರೀತಿಯೂ ನೆಗೆಟಿವ್ ಥಾಟ್ಸ್ನ ಥಿಂಕ್ ಮಾಡಬೇಡಿ, ಆದಷ್ಟು ಪಾಸಿಟಿವ್ ಆಗಿರಿ. ಸರೌಂಡಿಂಗ್ನ ಸಹ ಪಾಸಿಟಿವಿಟಿಯಿಂದ ನೋಡಿ. ಸೊ ಎಲ್ಲರೂ ಖುಷಿ ಖುಷಿಯಾಗಿ ಇರ್ಬೋದು. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಈ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.